ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸರ್ ಗೊತ್ತಿಲ್ಲ, ಬಿಕಾಸ್ ನೋಡಿ ಇದನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ನನಗೆ ನಾನು ಮೂವಿ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸೆ ಇತ್ತು, ಬಟ್ ನನಗೆ ಈ ಥರ KGF ಸಿಗುತ್ತೆ, ಇಂಥ ಟೀಮ್ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ತು, ಎಲ್ಲ ನಡೀತು, ಅದೇ ನೋಡಬೇಕು ಯಾವ್ದು ಬರುತ್ತೆ. ನನಗೆ ಇಷ್ಟ ಆಗಿರೋ ಸ್ಕ್ರಿಪ್ಟು ರೋಲು ಇಷ್ಟ ಆದರೆ ಹೇಳಿ. ಏನು ಸರ್ ಏನೋ ಗಾಳಿ ಸುದ್ದಿ ಅದೇ, ಬಟ್ ಐ ಥಿಂಕ್ ಐ ವುಡ್ ಲೈಕ್ ಟು ಮೆನ್ಷನ್ ದಟ್ ನಮ್ಮ ಪ್ರಶಾಂತ್ ನೀಲ್ ಅವರು ನೋಡಿ ಸೆಲೆಕ್ಟ್ ಮಾಡಿದ್ದಾರೆ, ಅವರೆಲ್ಲ ಇವತ್ತು ಹೋಗಲಿ. ಬಟ್ ಅದೇ ಐ ಥಿಂಕ್ ಐ ಗಿವ್ ದಟ್ ಕ್ರೆಡಿಟ್ ಟು ಹಿಮ್, ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ತಗೊಂಡಿರ್ಲಿಲ್ಲ, ಅದೇ ನಾನು ಇರ್ತಾನೆಲ್ಲ. ನೆಕ್ಸ್ಟ್ ನಮ್ಮ ವಿಜಿ ಸರ್, ನಮ್ಮ ಮೂವಿ ಬ್ಯಾಕ್ ಬೋನ್ ಅವರು, ಅವ್ರು ನಮ್ಮನ್ನು ಆನ್ ಬೋರ್ಡ್ ತಗೊಂಡಿದ್ದಾರೆ, ಫೇತ್ ಇಟ್ಟು ನಮ್ಮನ್ನು ತಗೊಂಡಿದ್ದಾರೆ. ಆ್ಯಂಡ್ ಈಸ್ ಎರಡು ವರ್ಷ ನಮ್ಮ ಜರ್ನಿ ಎಲ್ಲರದು, ನನ್ನಂತಲ್ಲ ಎಲ್ಲರದು, ತುಂಬ ಸ್ಮೂತ್ ಆಗಿ ಎಲ್ಲರೂ ಕಂಫರ್ಟೇಬಲ್ ಆಗಿ ಎಲ್ಲರೂ ಎರಡು ವರ್ಷ ಇಟ್ಕೊಂಡಿದ್ದಾರೆ. ಅದಕ್ಕೆ ಯಾರು ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ, ಅಲ್ಲೇ ಇನ್ನೂ ಸ್ಟಿಕ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಎರಡು ವರ್ಷ ಟೀಮಿಗೆ. ಸೊ ಐ ಥಿಂಕ್ ಆ್ಯಂಡ್ ದೆನ್ ನಮ್ಮ ರಾಕಿಂಗ್ ಸ್ಟಾರ್ ಬಗ್ಗೆ ಅಂತೂ ಮಾತಾಡೋಕ್ಕೆ ಇಲ್ಲ. ಐ ಥಿಂಕ್ ಐಮ್ ವೆರಿ ಲಕ್ಕಿ ದಟ್ ನನ್ನ ಅದೃಷ್ಟ ಇಷ್ಟು ಚೆನ್ನಾಗಿದೆ, ನನ್ನ ಫಸ್ಟ್ ಪ್ರಾಜೆಕ್ಟ್ ಈ ಥರ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಹಾಂ ಹೌದು, ರಾಕಿ ಅವರು ಸಾಂಗ್ ಬಂದಿಲ್ಲ, ಸಾಂಗ್ ಸಾಂಗ್ ಬಂತಲ್ವ, ಆಲ್ರೆಡಿ 5 ಸಾಂಗ್ ಬಂತು ನೋಡಿ. ಅಷ್ಟು ಚೆನ್ನಾಗಿರೋ ಸಾಂಗ್ ಇರೋದು ನಮ್ಮ ಸಾಂಗ್ ಹಾಕ್ಬೇಕು. ನಮ್ದು ಇವಾಗ ಆ ಪಾತ್ರಕ್ಕೆ ತಕ್ಕಂತೆ, ಇವಾಗ ಪಾತ್ರಗೆ ಹೇಗೆ ಬೇಕೋ ಆ ಥರ ಮಾಡಿದ್ದಾರೆ. ಪ್ರಾಬಬ್ಲಿ ಪಾರ್ಟ್ 2 ಇರ್ಬೋದು, ಸ್ವಲ್ಪ ಇದೆ ಐ ಥಿಂಕ್ ಗ್ಲಿಂಪ್ಸಸ್, ಬರುತ್ತೆ ನಾಳೆ ಇನ್ನೆರಡು ದಿನದಲ್ಲಿ ಗೊತ್ತಾಗುತ್ತೆ, ಬಟ್ ಪಾರ್ಟ್ 2 ಬರ್ಬೋದು.